ವಿದ್ಯಾರ್ಥಿಗಳಿಗೆ ಹೆತ್ತವರ ಬೆಂಬಲ ಇರಬೇಕು, ಆಗ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೋಪು ನಾಯಕ ತಾಂಡಾಗೆ ಭೇಟಿ ನೀಡಿ ಬಚಾವೋ ಭೇಟಿ ಪಾದವೋ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯಬೇಕಾದರೆ ಹಗಲು ರಾತ್ರಿ ಎನ್ನದೇ ವಿದ್ಯಾಭ್ಯಾಸ ಮಾಡಬೇಕಾಗುತ್ತದೆ. ಒಬ್ಬ ರೈತ ತನ್ನ ಹೊಲಗಳಲ್ಲಿ ಬೆಳೆಯನ್ನು ಬೆಳೆಯಬೇಕಾದರೆ ಎಷ್ಟು ಕಷ್ಟಪಡುತ್ತಾನೆ, ಹಾಗೆ ವಿದ್ಯಾರ್ಥಿಗಳು ಒಳ್ಳೆ ಅಂಕ ಪಡೆದು ಪಾಸಾಗಲು ಕಷ್ಟಪಡುತ್ತಾರೆ ಎಂದು ನುಡಿದರು. ಈ ಸಂದರ್ಭದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ತಾಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಪ್ರಕಾಶ್ AD, ಗೋರಾ ಸಿಕವಾಡಿ ಚಿಂಚೋಳಿ, ಅಧ್ಯಕ್ಷ ಯಮರಾಜ, ಅಂತಾರಾಷ್ಟ್ರೀಯ ಓಟಕಾರ್ತಿ ಶ್ರೀದೇವಿ, ತಾಲೂಕು ಪಂಚಾಯತ್ ಸದಸ್ಯ ರಾಮಾರವ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಸುದ್ದಿ ವಿಭಾಗ, ಕನ್ನಡ TV, ಗುಲ್ಬರ್ಗಾ.